ಕರ್ತನಾದ ಯೇಸುವಿನ ವಾರ್ಷಿಕೋತ್ಸವಕ್ಕೆ ಸಿದ್ಧತೆಯಾಗಿ ನಾವು ನಮ್ಮನ್ನೇ ತಯಾರಿಸಿಕೊಳ್ಳುತ್ತಿರುವ ಈ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆಂದು ಕರೆ ನೀಡುತ್ತಿದ್ದಾರೆ. ಅವರ ಪ್ರಸನ್ನತೆಯನ್ನ ನಮ್ಮ ಜೀವನದಲ್ಲಿ ಅರಿತುಕೊಳ್ಳಲು, ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನು ನಾವು ಅರಿತುಕೊಂಡಾಗ ಖಂಡಿತವಾಗಿಯೂ ನಮ್ಮಲ್ಲಿರುವ ದುಷ್ಟ ಶಕ್ತಿಗಳು, ನಮ್ಮಲ್ಲಿರುವ ಕಷ್ಟ ವೇದನೆ ಎಲ್ಲವೂ ಹೊರಗೆ ಹೋಗುತ್ತದೆ. ಈ ನಂಬಿಕೆಯಿಂದ ಈ ಒಂದು ವರಪ್ರಸಾದಕ್ಕಾಗಿ ನಾವು ಈ ದಿನ ಬಲಿ ಪೂಜೆಯಲ್ಲಿ ಬೇಡೋಣ. ಖಂಡಿತವಾಗಿಯೂ ದೇವರ ಪ್ರಸನ್ನತೆಯನ್ನು ನಾವು ಅರಿತುಕೊಂಡಾಗ ಎಲ್ಲ ಕಷ್ಟ ತೊಂದರೆಗಳಿಂದ ನಾವು ಪಾರಾಗುತ್ತೇವೆ. ದೇವರ ಪ್ರಸನ್ನತೆಗಾಗಿ, ಆ ವರಕ್ಕಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಬೇಡೋಣ. ಈಗ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಭಗವಂತನಲ್ಲಿ ಕ್ಷಮಾಪಣೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಗೂ ಯೋಚನೆ
ಪ್ರಭು ನಿಮ್ಮ ಪ್ರಜೆಯ ದೀನ ಕೋರಿಕೆಗಳನ್ನು ಸ್ವರ್ಗೀಯ ಕಾಳಜಿಯಿಂದ ಗಮನಿಸಿರಿ. ಹೀಗೆ ಅವರು ತಾವೇನು ಮಾಡಬೇಕೆಂಬುದನ್ನು ಕಾಣಲಿ ಮತ್ತು ತಾವು ಕಂಡದನ್ನು ನೆರವೇರಿಸಲು ಶಕ್ತಿ ಗಳಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರಾಯ ದೇವರಾಗಿ ವೇಗಾಂತರದ್ದು ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರವೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಅಪ್ಪಣೆಯಾಗಲಿ. ತಮ್ಮ ದಾಸನಾದ ನಾನು ಕಾದಿದ್ದೇನೆ. ಸಮುವೇಲನ ಮೊದಲನೆಯ ಗ್ರಂಥದಿಂದ ವಾಚನ. ಬಾಲಕ ಸಮುವೇಲನು ಏಲಿಯ ನೇತೃತ್ವದಲ್ಲಿ ಸರ್ವೇಶ್ವರನ ಸೇವೆ ಮಾಡುತ್ತಾ ಬಂದನು. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳ ಆಗಿದ್ದವು. ದೇವದರ್ಶನಗಳು ಅಪರೂಪವಾಗಿ ಬಿಟ್ಟಿದ್ದವು. ಏಲಿಯ ಕಣ್ಣುಗಳು ದಿನದಿನಕ್ಕೂ ಮೊಬ್ಬಾಗುತ್ತಾ ಬಂದು ಕುರುಡನಂತಾಗಿ ಬಿಟ್ಟಿದ್ದರು. ಒಂದು ರಾತ್ರಿ ಅವನು ತನ್ನ ಕೋಣೆಯಲ್ಲಿ ಮಲಗಿದ್ದರು. ಸಮವೇದನು ಸರ್ವೇಶ್ವರನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದರು. ದೇವರ ದೀಪ ಇನ್ನೂ ಉರಿಯುತ್ತಿತ್ತು. ಆಗ ಸರ್ವೇಶ್ವರ ಸ್ವಾಮಿ ಸಮವೇದನನ್ನು ಕರೆದನು. ಸಮವೇದನು ಇಗೋ ಬಂದೆ ಎಂದು ಉತ್ತರ ಕೊಟ್ಟು ಒಡನೆ ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ ಎಂದನು. ಏಲಿ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಸಮವೇದನು ಹೋಗಿ ಮಲಗಿದನು. ಸರ್ವೇಶ್ವರ ಪುನಃ ಸಮವೇದನೆ ಎಂದು ಕರೆದನು. ಸಮವೇದನು ಕೂಡಲೇ ಎದ್ದು ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ, ನೀವು ನನ್ನನ್ನು ಕರೆದಿರಲ್ಲವೇ ಎಂದನು. ಅವರು, ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಈವರೆಗೂ ಸಮವೇದನಿಗೆ ಸರ್ವೇಶ್ವರನ ನೇರ ಅನುಭವ ಆಗಿರಲಿಲ್ಲ. ದೇವರ ವಾಣಿ ಅವನಿಗೆ ಕೇಳಿಸಿರಲಿಲ್ಲ. ಸರ್ವೇಶ್ವರ ಸಮವೇದನನ್ನು ಮೂರನೆಯ ಬಾರಿ ಕರೆದನು. ಅವನು ತಟ್ಟನೆ ಏಲಿಯ ಹತ್ತಿರ ಹೋಗಿ ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿರಲ್ಲ ಎಂದನು. ಹುಡುಗನನ್ನು ಕರೆದವನು ಸರ್ವೇಶ್ವರನೇ ಎಂದು ಏಲಿಗೆ ತಿಳಿಯಿತು. ಅವನು ಸಮವೇಲನಿಗೆ, ಹೋಗಿ ಮಲಗಿಕೋ, ಮತ್ತೆ ಅವರು ನಿನ್ನನ್ನು ಕರೆದರೆ ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ ಎಂದು ಕೇಳು ಎಂದನು. ಸಮವೇದನು ಹಿಂದಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಂಡನು. ಸರ್ವೇಶ್ವರ ಪ್ರತ್ಯಕ್ಷರಾಗಿ ಹಿಂದಿನಂತೆಯೇ ಸಮವೇದನೆ ಸಮವೇದನೆ ಎಂದರು. ಅದಕ್ಕೆ ಸಮವೇದನು, ಅಪ್ಪಣೆಯಾಗಲಿ, ತಮ್ಮ ದಾಸನಾದ ನಾನು ಕಾದಿದ್ದೇನೆ ಎಂದನು. ಸಮವೇದನು ದೊಡ್ಡವನಾಗುತ್ತಾ ಬಂದನು. ಸರ್ವೇಶ್ವರ ಅವನೊಡನೆ ಇದ್ದರು. ಆದುದರಿಂದಲೇ ಅವನು ಪ್ರವಾದನೆ ಮಾಡಿದವುಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ. ಸರ್ವೇಶ್ವರ ಅವನನ್ನು ತಮ್ಮ ಪ್ರವಾದಿಯನ್ನಾಗಿ ನೇಮಿಸಿಕೊಂಡರು. ಈ ಸಂಗತಿ ದಾನ್ ಊರಿನಿಂದ ಬೇರ್ಪಟ್ಟಿದ್ದವರಿಗಿದ್ದ ಎಲ್ಲ ಇಸ್ರಾಯೇಲರಿಗೆ ತಿಳಿಯಿತು. ಪ್ರಭುವಿನ ವಾಕ್ಯ. ಶ್ಲೋಕ. ಪ್ರಭು, ನಿಮ್ಮ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮಾವೇಶ. ಪ್ರಭು, ನಿಮ್ಮ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮಾವೇಶ. ಕಾದಿದ್ದೆನು ಪ್ರಭುವಿಗಾಗಿ ಕಾದಿದ್ದೆನು, ಕೊನೆಗಾದ ನನ್ನಂತ ಬಾಗಿ ಕಿವಿಗೊಂಡನು.
ಸುಳ್ಳು ದೇವರನ್ನು ಹಿಂಬಾಲಿಸಲವನು. ಶ್ಲೋಕ ಬೇಡವಾದವು ನಿನಗೆ ಯಜ್ಞಾರ್ಪಣೆ ಬಲಿಕಾಣಿಕೆ, ಬಯಸಿಲ್ಲ ನೀನು ಹೋಮವನ್ನೇ ಪರಿಹಾರಕ ಬಲಿಯನೆ, ಶ್ರವಣ ಶಕ್ತಿಯನ್ನು ಅನುಗ್ರಹಿಸಿದೆ ನೀನು ನನಗೆ. ಶ್ಲೋಕ ಜೀವೋದ್ಧಾರದ ಶುಭ ಸಂದೇಶವನ್ನು ಸಾರಿದೆ ಮಹಾಸಭೆಗೆ, ನಾ ಸಾರಿದೆ ಅದನ್ನು ಮೌನವಿರದೆ, ಇದು ಗೊತ್ತಿದೆ ಪ್ರಭು ನಿನಗೆ. ಶ್ಲೋಕ ನೋಡ್ಕೊಳ್ತಾ ಇದ್ದಂತ ಈ ವ್ಯಕ್ತಿಯನ್ನ ಕರೆದ, ಹೇಳ್ದ
ನೀನು ಎಷ್ಟೊಂದು ನಿಷ್ಠೆ ಪ್ರಾಮಾಣಿಕತೆಯಿಂದ ಈ ಒಂದು ಹೋಟೆಲನ್ನು ನೋಡ್ಕೊಂಡು ಬಂದಿದೀಯ. ಇವತ್ತಿನ ದಿನ ಈ ಹೋಟೆಲನ್ನು ಸಂಪೂರ್ಣವಾಗಿ ನಿನ್ನ ವಶಕ್ಕೆ ಕೊಡ್ತಿದ್ದೀನಿ, ನಿನ್ನ ಸುಪರ್ದಿಗೆ ಕೊಡ್ತಿದ್ದೀನಿ, ನಿನಗೇ ಕೊಡ್ತಾ ಇದ್ದೀನಿ. ಅದಕ್ಕೆ ತಕ್ಕಂಥ ದಾಖಲೆ ಪತ್ರಗಳನ್ನು ನಾನು ಸಿದ್ಧ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತಿನಿಂದ ಇದರ ಯಜಮಾನ ನೀನೆ, ವಾರಸುದಾರ ನೀನೆ ಅಂತಂದ ಇವನಿಗೆ ಆಶ್ಚರ್ಯ. ಸ್ವಾಮಿ, ಅಂತಹ ಒಂದು ಯಜಮಾನ ಹೇಳ್ದ, ಇಲ್ಲ ನೀನು ತಕ್ಕೋಬೇಕು. ತಕ್ಕೊಂಡ ಸ್ವಲ್ಪ ಕೆಲವೇ ವರ್ಷಗಳಲ್ಲಿ ಮತ್ತೆಷ್ಟು ಬದಲಾವಣೆಗಳನ್ನು ಈತ ಹೋಟೆಲ್ನಲ್ಲಿ ಮಾಡ್ದ, ಬಹಳ ಲಾಭ ಪಡೆದ ಈತ ಕೂಡ. ಇವನು ಒಂದು ಎರಡು ಮೂರು ಹೋಟೆಲ್ಗಳನ್ನು ಮತ್ತೆ ತೆರೆದ. ಇದೇ ರೀತಿ ಆ ಹೋಟೆಲ್ಗಳು ಯಾವುದು ಗೊತ್ತಾ? ಓಬೆರಾಯ್ ಗ್ರೂಪ್ ಆಫ್ ಹೋಟೆಲ್, ಓಬೆರಾಯ್ ಗ್ರೂಪ್ ಆಫ್ ಹೋಟೆಲ್. ಈ ಎಲ್ಲ ವಿಚಾರಗಳನ್ನು ತನ್ನ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ ಓಬೆರಾಯ್. ಆ ಪುಸ್ತಕದ ಹೆಸರು ಡೇರ್ ಟು ಡ್ರೀಮ್ ಎಂಬ ಪುಸ್ತಕದಲ್ಲಿ ತಮ್ಮ ಆತ್ಮಚರಿತ್ರೆಯಲ್ಲಿ ಯಾವ ರೀತಿ ಅವರು ಏನೂ ಇಲ್ಲದೆ ಇದ್ದವರು ಹೇಗೆಲ್ಲ ಏನೆಲ್ಲ ಈ ಉದ್ಯಮವನ್ನು, ಹೋಟೆಲ್ ಉದ್ಯಮವನ್ನು ಒಂದು ಬೃಹತ್ ಉದ್ಯಮವಾಗಿ ಅವರು ಪರಿವರ್ತಿಸಿದರು ಎಂಬುದನ್ನು ಅಲ್ಲಿ ದಾಖಲಿಸಿದ್ದಾರೆ. ನಿಶ್ಚಯಗೆ ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರಾಗಿದೆ. ದೇವಾದಿದೇವ ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಬಲವಿನ ಬಂಧುಗಳೇ, ಭಗಿನಿಯರೇ, ದಿವ್ಯೇಸು ಬಾಲರ ಹಬ್ಬಕ್ಕೆ ಮಹೋತ್ಸವಕ್ಕೆ ಸಿದ್ಧರಾಗ್ತಾ ಇದ್ದೀವಿ. ಈಗಾಗಲೇ ಕೆಲವು ದಿನಗಳನ್ನು ನಾವು ಕಳೆದಿದ್ದೀವಿ, ಇನ್ನು ಕೆಲವೇ ದಿನಗಳು ಇವೆ. ಈ ಸಂದರ್ಭದಲ್ಲಿ ದಿವ್ಯೇಸು ಬಾಲರ ಬಗ್ಗೆ, ಅನೇಕ ವಿಚಾರಗಳನ್ನ ಬಗ್ಗೆ, ಯೇಸುವಿನ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ. ನಿನ್ನೆಯ ದಿನ ನಾವು ಪ್ರಭುವಿನ ವಿನಯತೆ ಬಗ್ಗೆ ಧ್ಯಾನಿಸಿದರೆ, ಮೊನ್ನೆ ನಾವು ಪ್ರಭುವಿನ ಆ ಸಾಕ್ಷಿಯ ಜೀವನ ಕೂಡ ನಮ್ಮ ಗಣನೆಗೆ ತೆಗೆದುಕೊಂಡು ಚಿಂತನೆಯನ್ನು ಮಾಡಿದ್ದೇವೆ. ಇವತ್ತು ಅವರು ನಮ್ಮನ್ನು ಇನ್ನೊಂದು ಚಿಂತನೆಗೆ ಹಚ್ಚುತ್ತಾ ಇದ್ದಾರೆ, ನಾನು ಮತ್ತು ನೀವು ಅವರ ಕೇವಲ ಭಕ್ತರಾಗಲ್ಲ, ಕೇವಲ ಅವರನ್ನ ನಮಿಸಿ ಗೌರವಿಸುವುದು ಅಷ್ಟೇ ಅಲ್ಲ, ಅವರ ಕಟ್ಟ ಅನುಯಾಯಿಗಳಾಗಬೇಕು, ನಿಷ್ಠೆ ಪ್ರಾಮಾಣಿಕತೆಯಿಂದ ಜೀವಿಸಬೇಕು ಅನ್ನುವಂತಹ ಕರೆಯನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಮೊದಲನೇ ವಾಚನದಲ್ಲಿ ನೀವು ಕೇಳಿದ್ರೆ ಸಮ್ಮೇಳನ ಕರೆ, ಸಮ್ಮೇಳನ ಕರೆದಾಗ ಆಕೆ ಗೊತ್ತಾಗಿಲ್ಲ ಯಾರು ಕರೀತಾರೆ ಅಂತ. ಅದು ತಿಳ್ಕೊಂಡು ಅವರ ಯಜಮಾನ ಗುರು ಎಲಿಯ ಕರೀತಾ ಇದ್ದಾನೆ ಅಂತ. ಆದರೆ ಎಲಿಯ ಹೇಳ್ತಾನೆ, ಎಲ್ಲೋ ಒಂದು ಕಡೆ ಇದ್ದೇವೆ ಸರ್ವೇಶ್ವರ, ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳು, ಇನ್ನೊಮ್ಮೆ ಆ ಕರೆ ಬಂದರೆ ಅಂತ. ಆ ಕರೆ ಬಂದಾಗ ಆತ ಕರೆಯನ್ನು ಆಲಿಸಿದ. ಆತ್ಮೀಯ ಬಂಧು ಬಾಂಧವರೇ, ಈ ಒಂದು ಕರೆಯ ಬಗ್ಗೆ, ಶಿಷ್ಯತ್ವದ ಬಗ್ಗೆ ನಾವು ಧ್ಯಾನಿಸುವಾಗ C.S. Lewis ಎನ್ನುವಂತಹ ಆಧ್ಯಾತ್ಮಿಕ ತಜ್ಞರು ಮೂರು ಮುಖ್ಯ ವಿಚಾರಗಳನ್ನು ಮತ್ತೆ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮೂರು ಮುಖ್ಯ ವಿಚಾರ, ಒಬ್ಬ ನಿಜ ಶಿಷ್ಯ ಒಬ್ಬ ಪ್ರಭುವಿನ ಕಟ್ಟ ಅನುಯಾಯಿ ಯಾವ ರೀತಿ ಇರಬೇಕು, ಹೇಗೆ ಇರಬೇಕು, ಅಥವಾ ಯಾವ ರೀತಿಯಲ್ಲಿ ಆತ ಪ್ರಭುವಿನ ಶಿಷ್ಯತ್ವ, ನೈಜ ಶಿಷ್ಯತ್ವವನ್ನು ಪಡಿತಾನೆ ಅನ್ನೋದನ್ನು ಮೊದಲೇದಾರೆ. ಲೂಕನ ಸುಭಸಂದೇಶ 19:1 ಕೆಲವು ವಚನಗಳು ಅಲ್ಲಿ ಏನು ಬರುತ್ತೆ, ಅಲ್ಲಿ ಚಕ್ಕಾಯನ ವೃತ್ತ ಅಂತವನ್ನು ನಾವು ಕೇಳ್ತೀವಿ. ಚಕ್ಕಾಯನ ವೃತ್ತ ಅಂತ ಪ್ರಭು ಯೇಸು ಆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಾ ಇರಬೇಕಾದ್ರೆ ಚಕ್ಕಾಯ ಮರದ ಮೇಲೆ ಕುತ್ಕೊಂಡಿದ್ದಾನೆ. ಯಾಕೆ ಕುತ್ಕೊಂಡಿದ್ದಾನೆ, ಯಾಕಂತಂದ್ರೆ ಅವನು ಗಿಡ್ಡ ವ್ಯಕ್ತಿ, ನಿಂತ್ಕೊಂಡು ನೋಡೋಕ್ಕಾಗಲ್ಲ, ಅದಕ್ಕೆ ಮರ ಹತ್ಕೊಂಡಿದ್ದಾನೆ. ಮರ ಹತ್ತಿದಾಗ ಆತ ನೋಡ್ತಾನೆ, ಯೇಸುವನ್ನು ಕಾಣಬೇಕೆಂಬ ಅಪೇಕ್ಷೆ ಅವನಲ್ಲಿ. ಯಾಕೆ ಮರ ಹತ್ತಿದ್ದಾನೆ? ಪವಿತ್ರ ಗ್ರಂಥ ಹೇಳುತ್ತೆ, ಯೇಸುವನ್ನು ಕಾಣಬೇಕೆಂಬ ಅಪೇಕ್ಷೆ ಅವನಲ್ಲಿ. ಕಾಣುವುದು
ಕಡ್ಡಾಯ ಎಡದು ಬಾ, ನಿನ್ನ ಮನೆಯೆಲ್ಲ ಉಳ್ಕೊಳ್ಬೇಕು ಅಂತಂದ ಚಕ್ಕಾಯ ಉಡನೆ ಎಳೆದು ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಊಟ ಉಪಚಾರ ಆಗುತ್ತೆ, ಆಮೇಲೆ ಅವನಲ್ಲಿ ಪರಿವರ್ತನೆ ಆಗುತ್ತೆ. ಕಂಡಾಗ ಈತ ಪ್ರಭುವನ್ನು ಕಾಣುತ್ತಾನೆ, ಪ್ರಭು ಅವನಲ್ಲಿ ಕಾಣ್ತಾರೆ, ಅವನನ್ನ ಕಾಣ್ತಾರೆ. ಆ ಕಣ್ಣುಗಳ ಮಿಲನ ಜೊತೆಗೆ ಆ ಕಣ್ಣುಗಳ ಮಿಲನ ಎಂತಹ ಮಿಲನವಾಗುತ್ತೆ, ಎಂತಹ ಯಾವುದಕ್ಕೆ ದಾರಿ ಆಗುತ್ತೆ? ಪರಿವರ್ತನೆಗೆ ದಾರಿ ಆಗುತ್ತದೆ. ಪರಿವರ್ತನೆಗೆ ದಾರಿಯಾಗಿ ಎಂತಹ ಪರಿವರ್ತನೆ, ಮನ ಪರಿವರ್ತನೆಗೆ ದಾರಿಯಾಗುತ್ತೆ, ವರ್ತನೆಗಳ ಪರಿವರ್ತನೆಗೆ ದಾರಿಯಾಗುತ್ತೆ. ಆತ್ಮೀಯ ಬಂಧು ಬಾಂಧವರೇ, ನಿಜ ಕಣ್ಣಿನ ನೋಟ ಬಹಳಷ್ಟು ಕಥೆಗಳನ್ನು ಹೇಳುತ್ತೆ. ಎಷ್ಟೋ ಹಾಡುಗಳು ಕೂಡ ಇವೆ. ನಿನ್ನ ಕಣ್ಣಿನ ಅನ್ನೋರು ಕಥೆಯ ಹೇಳಿವೆ ಅನ್ನುವಂಥ ಒಂದು ಹಾಡು ಕೇಳಿದೆ. ಕಣ್ಣಿನ ಬಿಸಿಯ ನೀರಲ್ಲೇ ಅನೇಕ ಕಥೆಗಳು, ಕಣ್ಣಿನ ನೋಟದಲ್ಲೇ ನೂರಾರು ಕಥೆಗಳು. ಕಣ್ಣು ಕೂಡ ಮಾತಾಡುತ್ತೆ, ಕಣ್ಣು ಕೂಡ ಮಾತಾಡುತ್ತೆ. ಸರಿ, ಇಲ್ಲಿ ಪ್ರಭುವಿನ ಕಣ್ಣು ಮಾತಾಡಿತು, ಚಕ್ಕಾಯನ ಕಣ್ಣು ಕೂಡ ಮಾತಾಡಿತು. ಅಲ್ಲಿಂದ ಬದಲಾವಣೆ ಆಯಿತು. ಪ್ರಭು ಯೇಸು ಕ್ರಿಸ್ತರು ಕಾನೂರಿನ ಆ ಉಪವಾಸ ಸಂದರ್ಭದಲ್ಲಿ ಅಲ್ಲೂ ಕೂಡ ಕಂಡರು, ತಾಯಿ ಮಾತೆ ಮರಿಯಮ್ಮನವರು ಕಂಡರು. ಆಮೇಲೆ ಇವರು ಅವ್ರಿಗೆ ಹೇಳ್ತಾರೆ, ಆಮೇಲೆ ಇವರು ಮತ್ತೆ ಶಿಷ್ಯರಿಗೆ ಹೇಳ್ತಾರೆ, ಪಾನೆಗಳಲ್ಲಿ ನೀರು ತುಂಬಿಸಿ, ಅವರ ನೋಟದಲ್ಲೇ ನೀರು ದ್ರಾಕ್ಷಾರಸವಾಗಿ ಪರಿವರ್ತಿತವಾಯಿತು. ಕಣ್ಣಿನ ನೋಟ. ಆತ್ಮೀಯ ಬಂಧು ಬಾಂಧವರೇ, ನಾನು ಮತ್ತು ನೀವು ಪ್ರಭುವನ್ನು ಕಾಣಲು ಬಂದಿದ್ದೇವೆ ಇವತ್ತು ಮತ್ತೊಮ್ಮೆ. ನಿಜವಾಗಿಯೂ ನಾವು ಬೆಬ್ಬರಿಯ ನಮ್ಮ ಬಾಹ್ಯ ಕಣ್ಣುಗಳಿಂದ ನೋಡಿದ ಸಾಲಲ್ಲ, ವಿಶ್ವಾಸದ ಕಣ್ಣುಗಳಿಂದ ಅವರನ್ನು ನೋಡಬೇಕಾಗಿದೆ. ವಿಶ್ವಾಸದ ಕಣ್ಣುಗಳಿಂದ ಅವರನ್ನು ನೋಡಿ ವಿಶ್ವಾಸದಿಂದ ಅವರನ್ನು ಅಂಗೀಕರಿಸಬೇಕಾಗಿದೆ. ಯಾವ ರೀತಿ ಒಬೆರಾಯ್ ತಮ್ಮ ಯಜಮಾನನಿಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಜೀವಿಸಿದರು, ಅಂತಹ ಆಳನ್ನ ಆಳ್ಲಿಕ್ಕೆ ನಾವು ಪ್ರಯತ್ನಿಸಬೇಕಾಗತ್ತೆ, ಕಾಣಬೇಕಾಗತ್ತೆ. ಎರಡನೇದಾಗಿ ಲೋಕಸಭ ಸಂದೇಶ 10:38 ವಚನಗಳು, ಇದು ನಿಮಗೆ ಗೊತ್ತು. ಈ ಘಟನೆ ಮಾರ್ಥ ಮತ್ತು ಮರಿಯ, ಪ್ರಭು ಯೇಸು ಒಂದು ದಿನ ಬೆತಾನಿಯ ಎಂಬ ಊರಿಗೆ ಹೋಗ್ತಾರೆ. ಅಲ್ಲಿ ಮಾರ್ಥ ಮತ್ತು ಮರಿಯರು ಆಗಿರ್ತಾರೆ, ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಏನಾಗತ್ತೆ? ಮನೆಗೆ ಹೋದಾಗ ನಿಮಗೆ ಚೆನ್ನಾಗಿತ್ತು, ಮಾ ಪ್ರಭು ಯೇಸು ಒಳಗಡೆ ಪ್ರವೇಶಿಸ್ತಾ ಇದ್ದ ಹಾಗೆ ಮರಿಯ ಅವರನ್ನು ಸ್ವಾಗತಿಸ್ತಾರೆ. ಮಾರ್ಥನ್ನು ಸ್ವಾಗತಿಸಿದ ತಕ್ಷಣ ಬಿಸಿಯಾಗಿ ಬಿಡ್ತಾರೆ ಕಾಫಿ ಟೀ ಏನೋ ಮಾಡಲಿಕ್ಕೆ. ಒಳಗಡೆ ಹೋಗಿ ಬಿಸಿ ಆದಾಗ ಹೀಗೆ ಮರಿಯ ಪ್ರಭುವಿನ ಪಾದ ಕಣದಲ್ಲಿ ಕುಳಿತುಕೊಂಡು ಪ್ರಭುವಿನ ಮಾತುಗಳನ್ನು ಕೇಳುತ್ತಾಳೆ. ಮೊದಲನೆಯದು ಕಾಣುವುದು, ಎರಡನೇದು ಕೇಳುವುದು. ಮೊದಲನೆಯ ಕಾಣುವುದು, ಎರಡನೇ ಕೇಳುವುದು. ಅಲ್ಲಿ ಏನಿದೆ? ಪ್ರಭುವಿನ ಆ ಅದ್ಭುತ ವಾಕ್ಯಗಳನ್ನು ಮಾತುಗಳನ್ನು ಕೇಳ್ತಾ ಇದ್ದಾರೆ, ಅದ್ಭುತವಾದಂತಹ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಹೌದು, ಬರೀ ಕಿವಿಯಿಂದ ಕೇಳ್ತಾ ಇದ್ದಾರೆ, ಕಿವಿಯಿಂದ ಕೇಳೋದು ಬರೀ ಹೇರಿ, ಇದು ಹೃದಯದಿಂದಲೂ ಕೇಳ್ತಾ ಇದ್ದಾರೆ. ಅದು ಲಿಸ್ನಿಂಗ್, ಹೃದಯದಿಂದಲೇ ಕೇಳ್ತಾ ಇದ್ದಾರೆ. ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡ್ತಾ ಇಲ್ಲ, ಅದನ್ನು ಸ್ವೀಕರಿಸ್ತಾ ಇದ್ದಾಳೆ. ಹೃದಯದಲ್ಲಿ ಮನಸ್ಸಿನಲ್ಲಿ ತುಂಬಿಕೊಳ್ತಾ ಇದ್ದಾಳೆ. ಮಾತೆ ಮರಿಯಳು ಕೂಡ ಸಿಮೋನದ ಮಾತುಗಳನ್ನು ಕೇಳಿದಾಗ ಮನಸ್ಸಿನಲ್ಲಿ ಇಟ್ಟುಕೊಂಡಳು. ನೀನು ಅಂತರಂಗವನ್ನು ಸೀಳುವುದು ಅಂತಂದಾಗ ಆ ಮಾತೆ ಆ ತಾಯಿ ಅದನ್ನ ಸ್ವೀಕರಿಸ್ತಾಳೆ, ಎಲ್ಲವನ್ನ ಧ್ಯಾನಿಸ್ತಾಳೆ. ಮಗುವಿನ ವಿಷಯವಾಗಿ ತನ್ನ ವಿಷಯವಾಗಿ ಹೇಳಿದ್ದೆಲ್ಲವನ್ನ ಆಕೆ ಕೇಳ್ತಾಳೆ, ಸ್ವೀಕರಿಸ್ತಾಳೆ. ಅವಳು ಕೂಡ ಪ್ರಥಮ ಶಿಷ್ಯಳಾಗ್ತಾಳೆ. ಮಾತೆ ಮರಿಯ ಪ್ರಭುವಿನ ಪ್ರಥಮ ಶಿಷ್ಯಳಾಗಿ ಆಕೆ ಕೂಡ ನಿಷ್ಠೆ ಪ್ರಾಮಾಣಿಕತೆಯನ್ನು ಮೆರೀತಾಳೆ, ಅದ್ಭುತವಾದಂತಹ ರೀತಿಯಲ್ಲಿ ಪ್ರಭುವನ್ನು ಅನುಸರಿಸ್ತಾಳೆ, ಅನುಕರಿಸ್ತಾಳೆ. ಅದೇ ರೀತಿ ನಾನು ಮತ್ತು ನೀವು ಕೂಡ ಪ್ರಭುವನ್ನು ಆ ರೀತಿಯಲ್ಲಿ ಅನುಕರಿಸಬೇಕು, ಅವರ ಮಾತುಗಳನ್ನು ಆಲಿಸಬೇಕು. ಇವತ್ತಿನ ದಿನ ನಮಗೆ ಆಲಿಸಲಿಕ್ಕೆ ಪುರುಸೊತ್ತೇ ಇಲ್ಲ.
ಆಲಿಸ್ಲಿಕ್ಕೆ ಪುರ್ಸತ್ತಿಲ್ಲ, ಕೇಳಲಿಕ್ಕೆ ಕೇಳಲಿಕ್ಕೆ ಪುರ್ಸತ್ತಿಲ್ಲ. ಯಾಕೆ ಕೇಳಬೇಕಾದ್ರೆ ಕೇಳಲ್ಲ, ಕೇಳಬಾರ್ದನ್ನ ಕೇಳಲಿಕ್ಕೆ ಹೋಗ್ತೀವಿ. ಕೇಳುವಂಥದ್ದನ್ನ ಕೇಳಲ್ಲ, ಕೇಳಬಾರ್ದನ್ನ ಕೇಳಲಿಕ್ಕೆ ಹೋಗ್ತೀವಿ. ಅದರಲ್ಲೇ ಮುಳುಗಿದೀವಿ ಮುಳುಗಿದೀವಿ. ಪ್ರಭುವಿನ ಸ್ವರ, ಇವೇ ಯೇಸುಮಾನದ ಸ್ವರ ಅಲ್ಲ ನಮ್ಮ ಕಿವಿಯಲ್ಲಿ ಪ್ರತಿ ಧ್ವನಿಸ್ತಾ ಇರುವುದಾಗಿ ಕೇಳಲ್ಲ. ಮಗನೇ ಮಗಳೇ ಹಾಕಿ ಮಾಡಬೇಡ, ಮಗನೇ ಮಗಳೇ ನೀ ಹೋಗ್ಬೇಡ, ಮಗನೇ ಮಗಳೇ ಆ ರೀತಿ ಮುಡಿಯಬೇಡ ನಡೆಯಬೇಡ ಅಂತ ಹೇಳಿದ್ರು ಕೂಡ ಆ ಮಾತುಗಳು ನಮಗೆ ಕೇಳ್ತಾ ಇಲ್ಲ. ಆ ನಮಗೆ ಮಾತು ಕೇಳ್ತಾ ಇಲ್ಲ. ನಮ್ಮ ನಮಗೆ ಎಂಥ ಮಾತುಗಳು ಕೇಳ್ತಾ ಇದ್ದಾವೆ? ಪ್ರಲೋಭನೆಯ ಮಾತುಗಳು, ಸುಖದ ಮಾತುಗಳು, ನೌರುಕ್ಯ ಮಾತುಗಳು, ಇನ್ನೊಂದು ಮಾತುಗಳು, ಆ ಮಾತುಗಳು, ಈ ಮಾತುಗಳು, ಆ ಮಾತುಗಳು ಮಾತ್ರ ನಮಗೆ ಕೇಳ್ತಾ ಇದೆ. ಒಳ್ಳೆ ಮಾತುಗಳನ್ನ ನಾವು ಕೇಳಲಿಕ್ಕೆ ನಾವು ನಮಗೆ ತಾಳ್ಮೆನೆ ಆತ್ಮೀಯ ಬಂಧು ಬಾಂಧವರೇ, ಇಂದು ನಾವು ಆಲಿಸಿ ಪ್ರಭುವಿನ ಮಾತು, ಪ್ರಭುವು ನಮ್ಮ ಮಾತಾಡ್ತಾ ಇದ್ದಾರೆ. ಮಾತಾಡಲಿಕ್ಕೆ ನಮಗೆ ಕೇಳಲಿಕ್ಕೆ ಅವರು ಕರೆ ಕೊಡ್ತಾ ಇರಬೇಕಾದ್ರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಪವಿತ್ರ ಗ್ರಂಥದ ಮುಖಾಂತರ ಮಾತನಾಡುವುದನ್ನು ನಾವು ಕೇಳಬೇಕು. ಹಿರಿಯರ ಮಾತುಗಳನ್ನು ಆಡಿದಾಗ ಆ ಮಾತುಗಳನ್ನು ನಾವು ಕೇಳಬೇಕು. ವಿವಿಧ ರೀತಿಯಲ್ಲಿ ಮಾತಾಡಬೇಕಾದ್ರೆ ನಾವು ಕೇಳಬೇಕಾಗಿದೆ. ಮೊದಲು ಕಾಣುವುದು, ಎರಡನೇದಾಗಿ ಕೇಳುವುದು. ಒಂದು ದಿನ ಅಂತ ನಿಮ್ಗೆ ಗೊತ್ತಿರಬೇಕು ಅಂತ ಕತೆ ಅಬ್ಬ ಹುಡುಕಾ ಇತ್ತಂತೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗ ನೋಡಲು ಪಾಟ್ಲಿ ಪಾಟ್ಲಿ ಪಾಟ್ಲಿ. ಎಷ್ಟೋ ಜನ ಬುದ್ಧಿಯು ಹೇಳಿದ್ರಂತೆ, ನೋಡಪ್ಪ ಕುಡಿಬೇಡ, ಒಳ್ಳೆಯದಲ್ಲ, ನಿನಗೂ ಒಳ್ಳೆಯದಲ್ಲ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಲ್ಲ, ಬೇಡ ಕುಡಿಬೇಡ 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 ಅಂತ ಹೇಳಿದ್ರು ಕೂಡ ನೀವು ಬಿಡದೇ ಕುಡಿತಾ ಇದ್ದಂತೆ ಕುಡಿತಾ ಇದ್ದಂತೆ ಬೆಳಿಗ್ಗೆ ಮಧ್ಯಾಹ್ನ ಸರಿ. ಆದರೆ ಏನಾಯಿತು? ಒಂದು ದಿನ ಗೊತ್ತಿರ್ಬೋದು, ಒಂದು ದಿನ ಏನಾಯಿತು, ಅವರು ಭಾನುವಾರ ಮಧ್ಯಾಹ್ನ ಹೀಗೆ ಬೇಟೆ ಕಡೆ ಹೋಗಿದ್ದ. ಬೇಟೆ ಕಡೆ ಹೋಗ್ತಿರ್ಬೇಕಾದ್ರೆ, ಮಾರ್ಕೆಟ್ ಕಡೆ ಹೋಗ್ಬೇಕಾದ್ರೆ ಅವನು ಫ್ರೆಂಡ್ ಒಬ್ಬ ಸಿಕ್ತ, ಗೆಳೆಯ ಸಿಕ್ಬಿಟ್ಟು, ಏನಪ್ಪಾ ಚೆನ್ನಾಗಿದ್ದೀರಪ್ಪಾ? ಅವ್ನು ಚೆನ್ನಾಗಿದ್ದೀನಿ, ಏನ್ ಮತ್ತೆ ವಿಶೇಷ? ಏನಿಲ್ಲ, ಇವತ್ತಿನ ನ್ಯೂಸ್ ಪೇಪರ್ ಓದ್ದ. ನ್ಯೂಸ್ ಪೇಪರ್ ಓದಿದ್ದೀನಿ. ಯಾವ ನ್ಯೂಸ್ ಪೇಪರ್? ನಿಮ್ಮ ಮನೆಗೆ ಬರೋದು ಪ್ರಜಾವಾಣಿ. ಹಾ ಸರಿ ಸರಿ, ಆ ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿದ್ಯಾ? ಓದಿದ್ದೀನಿ. ಅದರಲ್ಲೂ ಈ ಸಾಪ್ತಾಹಿಕ ಪುರವಣಿ ಸಂಡೇ ಎಡಿಷನ್ ಭಾನುವಾರದ ಸ್ಪೆಷಲ್ ಬರ್ತದೆ, ಅದನ್ನು ಓದಿದೆಯಾ ನೀನು? ಓದಿದ್ದೀನಿ, ಸರಿಯಾಗಿ ಓದಿದೆ. ಮೂರನೇ ಪುಟದಲ್ಲಿ ಒಂದು ಒಳ್ಳೆಯ ಲೇಖನ ಇದೆ, ಮೂರನೇ ಪುಟದಲ್ಲಿ ಒಂದು ಒಳ್ಳೆಯ ಲೇಖನ ಇದೆ, ಅದನ್ನು ನೀನು ಓದಬೇಕು, ಅದನ್ನು ನೀನು ಓದಬೇಕು. ಆಯ್ತು ಸರಿ ಅಂತ ಮನೆಗೆ ಬಂದ. ಮನೆಗೆ ಬಂದು ಮಗನ ಹತ್ರ, ಮಗನೇ ನ್ಯೂಸ್ ಪೇಪರ್ ತಗೊಂಡು ಬರ ಅಂತಂದ. ಆವಾಗ ಅವನು ನ್ಯೂಸ್ ಪೇಪರ್ ತಂದು ಕೊಟ್ಟ ಅಪ್ಪನ ಕೈ. ಅಪ್ಪ ಓದಲಿಕ್ಕೆ ಶುರು ಮಾಡಿದ. ಮೂರನೇ ಪೇಜ್, ಮೂರನೇ ಪುಟದಲ್ಲಿರುವಂತಹ ಲೇಖನ, ಲೇಖನದ ಹೆಸರು ನೋಡ್ತಾನೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ನೋಡ್ದ. ಆ ಲೇಖನ ಓದಲಿಕ್ಕೆ ಶುರು ಮಾಡ್ದ. ಲೇಖನ ಓದ್ದ 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 ಪೂರ್ತಿ ಓದ್ದ ಪೂರ್ತಿ ಓದ್ದ ಆವತ್ತಿಂದ ಬಿಟ್ಟ 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 ಸಂಪೂರ್ಣವಾಗಿ ಬಿಟ್ಟ ಸಂಪೂರ್ಣವಾಗಿ ಬಿಟ್ಟ. ಏನು ಬಿಟ್ಟ? ಪೇಪರ್ ಓದೋದಲ್ಲ ಬಿಟ್ಟ. ಏನು ಓದ್ಬೇಕು, ಏನು ಬಿಡಬೇಕಾಗಿತ್ತು ಅದನ್ನು ಬಿಟ್ಟಿಲ್ಲ, ಏನು ಬಿಡಬಾರ್ದಾಗಿತ್ತು ಅದನ್ನು ಬಿಟ್ಟ. ನಿಜ, ನಾವು ಕೇಳಿ ಕಂಡು ಕೇಳಿ ನಾವು ಕೆಲವನ್ನ ಬಿಡಬೇಕು, ಕೆಲವನ್ನ ಬಿಡಬಾರದು. ಆದರೆ ಪ್ರಭುವಿನ ನಾಮದಲ್ಲಿ ನಾವು ಪ್ರಭುವಿನ ನಾಮದಲ್ಲಿ ಬಂದು ಅವರನ್ನು ಆರಾಧಿಸಿ ಅವರ ಸ್ತುತಿ ಮಾಡಿ ಅವರ ವಾಕ್ಯವನ್ನು ಕೇಳಿ ನಾವು ಪರಿವರ್ತನೆಯ ಜಗ್ಗಾಯನಂತರ ಮತ್ತು ಮರಿಯಣತನ ನಾವು ಹೊಸಬಾಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನಿಸಬೇಕು. ಆದರೆ ಅವರನ್ನು ಕಂಡು ಕೇಳಿ ನಾವು ಮತ್ತೆ ಹಳೆಯ ಜೀವನದಲ್ಲೇ ಇದ್ದೀವಿ. ಮೂರನೇದಾಗಿ ಮೂರನೇದಾಗಿ ಮೊದಲನೇದಾಗಿ ಕಾಣುವುದು, ಎರಡನೇದಾಗಿ ಕೇಳುವುದು, ಮೂರನೇದಾಗಿ ಮತ್ತಾಲಸುವ ಸಂದೇಶ 11:28 ವಚನ. ಅಲ್ಲಿ ಪ್ರಭು ಹೇಳ್ತಾರೆ, ಬಾಳ ಬೇಗೆಯಲ್ಲಿ ಬದಲು ಬೆಳೆದಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ವಿಶ್ರಾಂತಿ ಕೊಡುತ್ತೇನೆ, ನನ್ನ ನೊಗ ಹದುರ, ನನ್ನ ಹೊರೆ ಮಧುರ, ನನ್ನಿಂದ ಕಲಿತ
ಕಲಿತುಕೊಳ್ಳಿರಿ, ನನ್ನಿಂದ ಕಲಿತುಕೊಳ್ಳಿರಿ, ನನ್ನ ಹೊರೆ ಮಧುರ, ನನ್ನ ಹೊರೆ ಮಧುರ ಅಂತ ಇದೆಲ್ಲ ಹೇಳಬೇಕಾದ್ರೆ ನನ್ನ ನೊಗ ಹಗುರ ನನ್ನ ಹೊರೆ ಮಧುರ ಅಂತ ಹೇಳಬೇಕು. ನನ್ನಿಂದ ಕಲಿತುಕೊಳ್ಳಿರಿ, ಕಲಿಯುವುದು ಮೊದಲನೇದು ಕಾಣುವುದು, ಎರಡನೇದು ಕೇಳುವುದು, ಮೂರನೇದು ಕಲಿಯುವುದು. ಕಲಿಯುವುದು ನಮ್ದೆಲ್ಲ ಟ್ರೈನಿಂಗ್ ಆಗ್ತದೆ, ನಮ್ಗೆಲ್ಲ ಟ್ರೈನಿಂಗ್, ಆ ಟ್ರೈನಿಂಗ್ ಈ ಟ್ರೈನಿಂಗ್ ಎಲ್ಲ ಮಾಡ್ತೀವಿ, ಮೂರ್ನಾಲ್ಕು ಟ್ರೈನಿಂಗ್ ಗಳನ್ನೆಲ್ಲ ಮಾಡ್ಕೊಂಡಿರ್ತೀವಿ. ಎಷ್ಟು ವರ್ಷ ಅಂದ್ರೆ ಆರು ತಿಂಗಳು, ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ, ನಾಲ್ಕು ವರ್ಷ, ಅದಾದ ತಕ್ಷಣ ನಾವೇ ಮಾಸ್ಟರ್, ನಮಗೆಲ್ಲವೂ ಬಂದಿದೆ ತಿಳ್ಕೊಂಡಿದೆ ಅಂತ. ಪ್ರಭು ಯೇಸು ಒಂದೆರಡು ವರ್ಷ ಕಲ್ತಿದ್ದಲ್ಲ, 30 ವರ್ಷದ ಟ್ರೈನಿಂಗ್ ಅವರು ಕಲ್ತಿದ್ದು ಕಲ್ತಿದ್ದು ಒಂದೆರಡು ವರ್ಷ ಅಲ್ಲ, 30 ವರ್ಷ ಕಲ್ತರು 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 ತಮ್ಮ ತಂದೆಗೆ ತಾಯಿಗೆ ವಿಧೇಯರಾಗಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಒಳ್ಳೆಯ ರೀತಿಯಲ್ಲಿ ಕಲಿತುಕೊಂಡರು ಕಲಿತುಕೊಂಡರು ಕಲಿತುಕೊಂಡರು. ಏನು ಅವರು ಅಲ್ಲಿ ಸಂತ ಜೋಸೇಫರ ಒಡಗೂಡಿ, ಆ ಸಂತ ಜೋಸೇಫರ ತಂದೆ ತಂದೆ, ಆ ಜೋಸೇಫರ ವಿನಯತೆ ವಿನಮ್ರತೆ, ಆತನ ಕಷ್ಟ ಸಹಿಷ್ಣತೆ ಅವೆಲ್ಲವನ್ನ ಕಲ್ತುಕೊಂಡು ಸ್ವೀಕರಿಸ್ತಾರವರು. ಅವ್ರು ಎಂತಹ ತಿಳುವಳಿಕೆ, ಎಂತಹ ಒಂದು ಒಳ್ಳೆಯ ಮಧುರ ಭಾವ, ಎಂತಹ ಒಳ್ಳೆಯ ದೀನತೆ, ಇದನ್ನೆಲ್ಲ ಕಲ್ತುಕೊಂಡರು. ತಾಯಿಯಲ್ಲಿರುವಂತಹ ಆ ಗುಣಗಳನ್ನು ಕಲ್ತುಕೊಂಡ್ರು. ಅವರಿಬ್ಬರು ಹೊಂದಾಣಿಕೆಯ ಜೀವನವನ್ನು ಜೀವಿಸ್ತಾ ಇದ್ದಾರೆ, ಸಾಮರಸ್ಯದ ಜೀವನವನ್ನು ಜೀವಿಸ್ತಾ ಇದ್ದಾರೆ, ಅನ್ಯೋನ್ಯತೆಯ ಜೀವನವನ್ನು ಜೀವಿಸ್ತಾ ಇದ್ದಾರೆ. ಅದನ್ನು ಕೂಡ ಕಲ್ತುಕೊಂಡ್ರು ಕಲ್ತುಕೊಂಡ್ರು ಕಲ್ತುಕೊಂಡ್ರು. ಅವರು ಪ್ರಭು ಯೇಸು ಆತ್ಮೀಯ ಬಂಧು ಬಾಂಧವರೇ, ನನ್ನಲ್ಲಿ ನಿಮ್ಮಲ್ಲಿ ಏನು ಕಲಿಯುವ ಮನೋಭಾವ ಇದೆಯೇ? ಕಲಿಯುವ ಮನೋಭಾವ ಇದೆ. ಏನು ಕಲಿಬೇಕು ಅದನ್ನು ಕಲಿಯಲ್ಲ, ಏನು ಕಲಿಬಾರದು ಅದನ್ನು ಕಲಿತೀವಿ. ಪ್ರಭುವಿನ ನೇಜ ಶಿಷ್ಯತ್ವವನ್ನು ಪಡ್ಕೊಂಡು ನಿಜ ಶಿಷ್ಯನಾಗಬೇಕಾದ್ರೆ ನಾವು ಪ್ರಭುವನ್ನು ನಿಜವಾಗಿಯೂ ನಮ್ಮ ಹೃನ್ಮನದಿಂದ ವಿಶ್ವಾಸದ ಕಣ್ಣುಗಳಿಂದ ಕಾಣಬೇಕು. ಅದೇ ರೀತಿ ಇಡೀ ವಿಶ್ವವನ್ನು ಕಾಣಬೇಕು, ಇತರರನ್ನು ನಾವು ಕಾಣಬೇಕು. ಎರಡನೇದಾಗಿ ಪ್ರಭುವಿನ ಮಾತುಗಳನ್ನು ಆಲಿಸಬೇಕು, ಕೇಳಬೇಕು. ಅದೇ ರೀತಿ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ನಾವು ಕೇಳಬೇಕು. ಮೂರನೇದಾಗಿ ನಾವು ಕೂಡ ಕಲಿತುಕೊಳ್ಬೇಕು, ಕಲಿತು ಅದನ್ನು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಳ್ಳಬೇಕು. ಇದನ್ನು ಈ ರೀತಿ ಮಾಡಿದಾಗ ನಾವು ಕೇವಲ ಭಕ್ತರಾಗಲ್ಲ, ಡಿವೋಟೀಸ್ ಆಗಲ್ಲ, ನಾವು ನಿಜವಾಗಿಯೂ ಡಿಸೈಪಲ್ಸ್ ಆಗ್ತೀವಿ, ಶಿಷ್ಯರಾಗ್ತೀವಿ, ಶಿಷ್ಯರಾಗ್ತೀವಿ. ಸ್ವಾಮಿ ವಿವೇಕಾನಂದ ಹೇಳಿದಂಥ ಮಾತು, ಸ್ವಾಮಿ ವಿವೇಕಾನಂದ ಪ್ರಭು ಯೇಸುವಿನ ಬಗ್ಗೆ ಹೇಳಿದಂಥ ಮಾತು. ಅವ್ರು ಹೇಳ್ತಾರೆ, ಯೇಸು ಕ್ರಿಸ್ತು ಎಂತಹ ದೈವತಾ ಪುರುಷ, ಎಂತಹ ಒಳ್ಳೆಯ ಮನುಷ್ಯ. ಈಗ ಅವರೇನಾದರೂ ಬದುಕಿದ್ರೆ, ಕ್ರಿಸ್ತ ಏನಾದರೂ ಬದುಕಿದ್ರೆ, ಅವರನ್ನು ಕೇವಲ ಆರಾಧನೆ ಬಾಯಲ್ಲಿ ಮಾಡ್ತಾ ಇರಲಿಲ್ಲ, ಕೇವಲ ಬಾಯಲ್ಲಿ ನಾನು ಮಾಡ್ತಾ ಇರಲಿಲ್ಲ ಆರಾಧನೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಕೇವಲ ಬಾಯಿಂದ ನಾನು ಆರಾಧನೆ ಮಾಡ್ತಾ ಇರಲಿಲ್ಲ, ನನ್ನ ಹೃದಯವನ್ನು ಬಗೆದು ನನ್ನಲ್ಲಿದ್ದಂಥ ರಕ್ತವನ್ನು ಅವರ ಪಾದದಲ್ಲಿ ಚೆಲ್ಲಿ ಆರಾಧನೆ ಮಾಡ್ತಾ ಇದ್ದೆ. ಸತ್ಯ ಮಾತುಗಳು ಬಂದಿರುವಂಥದ್ದನ್ನು ನಾನು ಓದಿದ್ದೀನಿ, ನೀವು ನೋಡಿ ಬೇಕಿದ್ರೆ. ಅಂಥ ಅದ್ಭುತವಾದಂಥ ವಾಕ್ಯಗಳು ಸ್ವಾಮಿ ವಿವೇಕಾನಂದ ಪ್ರಭು ಯೇಸು ಕ್ರಿಸ್ತರ ಬಗ್ಗೆ ಹೇಳಿರುವಂಥದ್ದು. ಈಗ ಕ್ರಿಸ್ತ ಏನಾದರೂ ಬದುಕಿದ್ರೆ, ನನ್ನ ಮಾತಿನಿಂದ ಬರೀ ಅವರನ್ನು ಆರಾಧನೆ ಮಾಡ್ತಾ ಇರಲಿಲ್ಲ, ನನ್ನ ಹೃದಯದಿಂದ ತೆಗೆದಂಥ ರಕ್ತದಿಂದ ಅವರನ್ನು ಆರಾಧಿಸ್ತಾ ಇದ್ದೆ. ಕ್ರೈಸ್ತನು ಆತ್ಮೀಯ ಬಂಧು ಬಾಂಧವರೇ, ನಾನು ಮತ್ತು ನೀವು ಪ್ರಭುವನ್ನು ನಿಜವಾದ ವಿಶ್ವಾಸದ ಕಣ್ಣುಗಳಿಂದ ಕಾಣೋಣ, ಅವನ ಮಾತುಗಳನ್ನು ಕೇಳೋಣ, ಅವನಿಂದ ಕಲಿತು ನಮ್ಮ ಬಾಳನ್ನು ಪರಿವರ್ತಿಸೋಣ. ಆಮೇನ್. ವಿಶ್ವಾಸಗಳ ಪ್ರಾರ್ಥನೆ. ಪರಮ ತಂದೆಯೇ, ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತರು, ನಾವು ನಮಗೆ ಅವಶ್ಯಕವಾದವರನ್ನು ದೇವರ ಹೆಸರಿನಲ್ಲಿ ನಂಬಿಕೆಯಿಂದ ಕೇಳಿಕೊಳ್ಳಬೇಕೆಂದು ಕಲಿಸಿಕೊಟ್ಟರು. ಇಲ್ಲಿ ನೆಲೆದಿರುವ ನಿಮ್ಮ ಭಕ್ತರ ಪ್ರಾರ್ಥನೆಗಳನ್ನು ಆಲಿಸಿರಿ. ನಮ್ಮ ಪರಿಶುದ್ಧ ತಂದೆ ಫ್ರಾನ್ಸಿಸ್ ಧರ್ಮಾಧ್ಯಕ್ಷರು, ಗುರುಗಳು, ಸನ್ಯಾಸಿಗಳು ತಮ್ಮ ಜೀವನದಿಂದ ಧರ್ಮಸಭೆಗೆ
ನಾವು ಚೈತನ್ಯವನ್ನು ನೀಡುವಂತೆ ಕರ್ತನೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅದ್ಭುತ ತಮ್ಮ ಕೋರಿಕೆಗಳು ನೆರವೇರಿಸಬೇಕು. ತೃಪ್ತಿಗೊಂಡ ಭಕ್ತರು ಸದಾಕಾಲಕ್ಕೂ ಹಾಗೂ ದೈವ ಶಕ್ತಿ ಜ್ಞಾನ ಮಾಡುವ ಪ್ರಜ್ಞೆಯುಳ್ಳವರಲ್ಲಿ ಕರ್ತರೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾನಾ ಥರದ ಕಾಯಿಲೆಯಿಂದ ನಡೆಯುತ್ತಿರುವ ಏಕಾಂಗತಿ ಹಾಗೂ ಅಪನಂಬಿಕೆಯಿಂದ ಕೊರತೆಯೋಗಿರುವ ಭಕ್ತರು ಪವಿತ್ರ ಪಾದ ಕೇಶವರಿಂದ ಉಪಶಮನವನ್ನು ಶಕ್ತಿಯನ್ನು ಪಡೆಯುವಂತೆ ಕರ್ತನೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವಿಶೇಷ ಬೇಡಿಕೆಯುಳ್ಳ ಭಕ್ತರು ಪವಿತ್ರ ಯೇಸುಪಾದ ತಮ್ಮ ಚಿತ್ರದ ಪ್ರಕಾರ ಅವರ ಕೋರಿಕೆಗಳನ್ನು ಈಡೇರಿಸಿ ಅವರ ವಿಶ್ವಾಸಕ್ಕೆ ತಕ್ಕ ಪ್ರತಿಫಲವನ್ನು ಪಾಲಿಸುವಂತೆ ಕರ್ತರೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪವಿತ್ರ ಯೇಸುಪಾದರ ಭಕ್ತರೆಲ್ಲರೂ ಸರಳ ಹಾಗೂ ಜೀವ ವಿಶ್ವಾಸರಾಗಿ ಬಾಲ ಯೇಸುವಿನ ಶಕ್ತಿಯಲ್ಲಿ ಪೂರ್ಣ ಭರವಸೆ ಇಡುವಂತೆ ಕರ್ತರೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೌನವಾಗಿ ನಮ್ಮ ಕೋರಿಕೆ ಬೇಡಿಕೆಗಳನ್ನು ಪಾಲಿಸುವಂತೆ ಸಮರ್ಥಿಸಿ ತಂದೆಯೇ, ನಿಮ್ಮ ಕುಮಾರ ಪವಿತ್ರ ಬಾಲ ಯೇಸುವಿನ ಮುಖಾಂತರ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಕೋರಿಕೆಗಳು ನಮ್ಮ ಇಷ್ಟದ ಪ್ರಕಾರ ನೆರೆದಿದ್ದರೂ ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವು ನಡೆಯುವಂತೆ ಕೃಪೆ ನೀಡಿರಿ. ನಮ್ಮ ಕರ್ತ ಪವಿತ್ರ ಯೇಸು ಬಾಲನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಏಕಾಗ್ರತೆಯನ್ನು ಸಲ್ಲಿಸುವುದು
ನಿಜವಾಗಿ ಯೋಗ್ಯವು ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಮಾನವ ಕುಲವನ್ನು ಸೃಷ್ಟಿಸಿದ್ದೀರಿ. ಅಂತೆಯೇ ಅಪರಿಮಿತ ಔದರ್ಯದಿಂದ ಅವರ ಮುಖಾಂತರ ನೂತನವಾಗಿ ರೂಪಿಸಿದ್ದೀರಿ. ಆದ್ದರಿಂದ ನಿಮ್ಮ ಸರ್ವ ಸೃಷ್ಟಿಯು ನಿಮಗೆ ಸೇವೆ ಸಲ್ಲಿಸುವವರೆಲ್ಲರೂ ನಿಮ್ಮನ್ನು ಸ್ತುತಿಸುವುದು, ಸಕಲ ಸಂತರು ನಿಮ್ಮನ್ನು ಏಕೈಕ ಹೃದಯದಿಂದ ಹರಿಸುವುದು ಯೋಗ್ಯವಾಗಿದೆ. ಅಂತೆಯೇ ಸಕಲ ದೂತರೊಡನೆ ನಾವು ನಿಮ್ಮನ್ನು ಕೊಂಡಾಡುತ್ತಾ ಉಲ್ಲಾಸದಿಂದ ಘೋಷಿಸುತ್ತೇವೆ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಕೊಡುಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನ ಬೆಳೆಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿವೆ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸ ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಮೀಯುವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಿಸ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಮ್ಮ ಸಮೂಹದ ಪ್ರಭೆಗೆ ಬರಮಾಡಿಕೊಳ್ಳಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವ ಮಾತೆ ಪೂಜ್ಯಾದನ್ಯ ಮಾತೆ ಮನೆಗಳವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಕರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮಗೆ ನಂಚಿಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ತಿಳಿಯುವುದರಲ್ಲಿ ಪ್ರಾಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಾನ್ಯಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗು ಇವರಲ್ಲಿ ಸರ್ವಾಶತ ತಂದೆಯಾದ ದೇವರೇ
Thank you.
ಸರ್ವಶಕ್ತ ದೇವನೇ ನಿಮ್ಮ ಸಂಸ್ಕಾರಗಳಿಂದ ಪುನರ್ಚೇತನಗೊಂಡವರು ನಿಮ್ಮ ಮೆಚ್ಚುಗೆಯಾಗುವ ಜೀವನದ ಮೂಲಕ ಸೇವೆ ಸಲ್ಲಿಸುವಂತೆ ನಿಮ್ಮ ಅವರನ್ನು ಗ್ರಹಿಸಿದ್ದು ನಿಮ್ಮನ್ನು ಗರ್ವಿಂದ ಕೋರುತ್ತೇವೆ. ನಮ್ಮ ಪ್ರಭುತ್ವ ಹೆಸರು ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ವ್ಯಾಧಿಸರ ಪರವಾಗಿ ಪ್ರಾರ್ಥನೆ. ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರು ತಮ್ಮ ಬಳಿ ಬಂದ ವ್ಯಾಧಿಸ್ತರಿಗೆ ಕರುಣೆ ತೋರಿ ಅವರ ಯಾತನೆಯನ್ನು ನಿವಾರಿಸಿದರು. ಅವರ ಮಧುರವಾದ ಸ್ಪರ್ಶದಿಂದಲೇ ಎಲ್ಲಾ ತರಹದ ರೋಗ ಪೀಡಿತರನ್ನು ಗುಣಪಡಿಸಿದರು. ಅಸಾಧ್ಯವಾದ ರೋಗಗಳನ್ನು ನಿವಾರಿಸಿದರು. ಆದುದರಿಂದಲೇ ನಾವು ಈಗ ನಿಮ್ಮಲ್ಲಿ ಧೈರ್ಯದಿಂದ ಕೋರುವುದೇನೆಂದರೆ, ಇಲ್ಲಿ ನೆರೆದಿರುವ ನಿಮ್ಮ ಭಕ್ತರ ಹಾಗೂ ಅವರ ಬಂಧು ಮಿತ್ರರ ವ್ಯಾಧಿಗಳನ್ನು ಕರುಣೆಯಿಂದ ಹೋಗಲಾಡಿಸಿರಿ. ದೈಹಿಕ ಹಾಗೂ ಆತ್ಮಿಕ ಸ್ವಸ್ಥತೆಯನ್ನು ಸರ್ವರು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರು ಯೇಸು ಬಾಲನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲೇ.